ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ 14ನೇ ಭಾನುವಾರದ ಧ್ಯಾನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ 14ನೇ ಭಾನುವಾರವನ್ನು ಧರ್ಮಸಭೆಯು ಸಂತ ತೋಮಸರ ಮಹೋತ್ಸವವೆಂದು ಆಚರಿಸುತ್ತಿದೆ ಯೋವಾನ ಶುಭ ಸಂದೇಶಕರ ಹೇಳೋದಾದ್ರೆ 26 ಶತಮಾನಗಳು ಕಳೆದರೂ ಕೂಡ ತೋಮಸನನ್ನು ನಾವು ಸಂದೇಹದ ತೋಮಸ ಎಂದು ವರ್ಣಿಸುತ್ತೇವೆ ಆತ ಸಂದೇಹಪಟ್ಟ ಯಾವಾಗ ಕ್ರಿಸ್ತ ಅವನಿಗೆ ದರ್ಶನ ನೀಡಿ ನಿನ್ನ ಬೆರಳನ್ನು ನನ್ನ ಗಾಯಗಳಲ್ಲಿ ಇಡು ಅಂತ ಹೇಳಿದ್ರೋ ತನ್ನನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ನನ್ನ ಪ್ರಭುವೇ ನನ್ನ ದೇವರೇ ಎಂದು ಅಂತ ವಿಜ್ಞಾಪಿಸಿದ ಆ ರೀತಿಯಾಗಿ ನಾವು ಕೂಡ ಸಂತ ತೋಮಸರ ಕ್ರೈಸ್ತರು ಅಂತ ಹೇಳ್ಕೊಳ್ತೇವೆ ಆದರೆ ತೋಮಸನಂತೆ ಎಷ್ಟೋ ಸಲ ಸಂದೇಹದ ಪಿಡುಗು ನಮ್ಮನ್ನು ಕಾಡುತ್ತಿರುತ್ತದೆ ಆದರೆ ನಾವು ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ನನ್ನ ಪ್ರಭುವೇ ನನ್ನ ದೇವರೇ ಎಂದು ಪ್ರತಿದಿನ ನಾವು ನಿವೇದಿಸಬೇಕು ಅದೇ ಈ ಹಬ್ಬ ನಮಗೆ ನೀಡುವಂತ ಕರೆ ಆ ಶುಭ ಸಂದೇಶವನ್ನು ಪಡೆಕೊಂಡ ಯೇಸು ಸ್ವಾಮಿಯ ದರ್ಶನ ಪಡೆಕೊಂಡ ಭಾರತ ದೇಶಕ್ಕೆ ಬಂದ ಭಾರತ ದೇಶದೆಲ್ಲೆಡೆ ಹೋಗಿ ಶುಭ ಸಂದೇಶ ಪ್ರಚಾರವನ್ನು ಮಾಡಿದ ಮಾಡಿ ಎಷ್ಟೋ ಜನರನ್ನು ಕ್ರೈಸ್ತರನ್ನಾಗಿ ತಂದುಕೊಂಡ ಯುಗ ಪುರುಷ ಸಂತ ತೋಮಸ ಈ ಹಬ್ಬದ ಶುಭಾಶಯಗಳನ್ನು ನಿಮ್ಮ ಪ್ರತಿಯೊಬ್ಬರಿಗೂ ನಾನು ಆರೈಸುತ್ತೇನೆ ಸಂತ ತೋಮಸರು ನಮಗಾಗಿ ಪ್ರಾರ್ಥಿಸುವಂತೆಯೂ ನಮಗಾಗಿ ಭಿನ್ನೈಸುವಂತೆಯೂ ನಾವು ಸದಾ ಕ್ರಿಸ್ತನನ್ನು ನಂಬಿಕೊಂಡು ನಮ್ಮನೇ ಸಂಪೂರ್ಣವಾಗಿ ಕ್ರಿಸ್ತನಿಗೆ ಸಮರ್ಪಿಸುತ್ತಾ ಜೀವಿಸಲು ಬೇಕಾದ ಕೃಪೆ ದೇವರು ನಮಗೆ ದಯಪಾಲಿಸಲಿ ಇಂದಿನ ವಾಕ್ಯ ವಿಧಾನಗಳು ನಮ್ಮನ್ನು ಕ್ರೈಸ್ತರ ಶುಭ ಸಂದೇಶವನ್ನು ಎಲ್ಲೆಡೆ ಸಾರಲು ನಮ್ಮ ನಡೆ ನುಡಿ ಇದರ ಮೂಲಕ ನಾವು ಕ್ರಿಸ್ತನ ಶುಭ ಸಂದೇಶವನ್ನು ಸಾರಲು ಕರೆಯಲ್ಪಟ್ಟಿದ್ದೇವೆ ದೀಕ್ಷಾ ಸ್ನಾನ ಪಡೆದ ಪ್ರತಿಯೊಬ್ಬರೂ ಕೂಡ ಈ ಕೆಲಸ ಕಾರ್ಯವನ್ನು ಮಾಡಲು ಕರೆಯಲ್ಪಟ್ಟಿದ್ದೇವೆ ಇದನ್ನು ಮಾಡುವವರು ಯಾಜಕರು ಮತ್ತು ಧಾರ್ಮಿಕ ಭಗಿನಿಯರು ಮಾತ್ರ ಅಲ್ಲ ಎಲ್ಲ ಜನಸಾಮಾನ್ಯರು ಈ ಕೆಲಸವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಇದೊಂದು ಹೊಣೆಗಾರಿಕೆ ಒಂದು ಜವಾಬ್ದಾರಿ ಎಂಬುದನ್ನು ಅರಿತುಕೊಳ್ಬೇಕು ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಯೆಶಾಯ ಪ್ರವಾದಿ ಇಸ್ರಾಯೇಲ್ ಜನರು ಬ್ಯಾಬಿಲೋನಿನ ಗುಲಾಮಗಿರಿಯಲ್ಲಿದ್ದಾಗ ಅವರನ್ನು ಉರಿದುಂಬಿಸುವುದನ್ನು ನಾವು ನೋಡ್ತೇವೆ ಅವನು ಹೇಳ್ತಾನೆ ನೀವೆಲ್ಲರೂ ಜೆರುಸಲೇಮ್ ಪಟ್ಟಣಕ್ಕೆ ಹೋಗ್ತೀರಾ ಜೆರುಸಲೇಮ್ ಒಂದು ನವ ಜೆರುಸಲೇಮ್ ಆಗಿ ಮಾರ್ಪಾಡಾಗುತ್ತದೆ ನೀವು ಅಲ್ಲಿ ಆ ಏಕ ದೇವರನ್ನು ಆರಾಧಿಸಲು ತೆರಳುತ್ತಿದ್ದೀರಾ ಅಂತ ಹೇಳುವ ಮುಖಾಂತರ ಯೆಶಾಯ ಪ್ರವಾದಿ ಈ ಜೆರುಸಲೇಮ್ ನಗರವನ್ನು ಒಂದು ತಾಯಿ ಮತ್ತು ಕೂಸುವಿನ ನಡುವೆ ಇರುವಂಥ ಸಂಬಂಧವನ್ನು ಅವಿನಾಭವ ಸಂಬಂಧವನ್ನು ಸೂಚಿಸುವಂಥ ಒಂದು ದೃಶ್ಯವನ್ನು ಕಲ್ಪಿಸಿಕೊಡ್ತಾನೆ ಯಾವ ರೀತಿ ಆ ಮಗು ತನ್ನ ತಾಯಿಯ ಮಡಿಲಲ್ಲಿ ಮಲ್ಕೊಂಡು ಹಾಲು ಉಣಿಸ್ಕೊಂಡು ಅದು ಜೀವನ ಮಾಡತ್ತೋ ಅದೇ ರೀತಿ ನಾವು ಕೂಡ ಜೆರುಸಲೇಮ್ ನಗರವನ್ನು ಸೇರುವಾಗ ನಮ್ಮಲ್ಲಿ ಹೊಸ ಉರುಪು ಹೊಸ ಚೈತನ್ಯ ಮತ್ತು ನಮ್ಮಲ್ಲಿ ಏರಾಳತನ ಬರುತ್ತದೆ ಆ ಏರಾಳತನ ಬರುವಾಗ ನಮ್ಮಲ್ಲಿ ಅಭಿವೃದ್ಧಿ ಇರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುವುದನ್ನು ನಾವು ಗಮನಿಸುತ್ತೇವೆ ಎರಡನೆಯ ವಾಚನದಲ್ಲಿ ಸಂತ ಪೌಲನು ಗಲಾತಿಯರಿಗೆ ಬರೆದ ಪತ್ರದಲ್ಲಿ ಹೇಳ್ತಾನೆ ಸುಮಾರು ಜನರು ಯಹೋದ್ಯರು ನಿಮ್ಮಲ್ಲಿಗೆ ಬಂದು ಕಳ್ಳ ಪ್ರವಾದಿಗಳಂತೆ ನಟಿಸಿ ಕ್ರಿಸ್ತ ಒಬ್ಬ ಐತಿಹಾಸಿಕ ವ್ಯಕ್ತಿ ಆ ಐತಿಹಾಸಿಕ ವ್ಯಕ್ತಿಯಾಗಿದ್ದ ಕ್ರಿಸ್ತ ಸುನ್ನತಿ ಮಾಡಿಕೊಂಡ ಆತ ಪಾಲಿಸಿದಂಥ ನಿಯಮಗಳೆಲ್ಲವೂ ಕೂಡ ತೋರಾನಲ್ಲಿ ಅಡಗಿದೆ ಅಂದರೆ 5 ಪುಸ್ತಕವನ್ನು ಮಾತ್ರ ಅವನು ನಂಬಿಕೊಂಡು ಆತ ತನ್ನ ಜೀವನವನ್ನು ಸಾಗಿಸಿದ ಅದನ್ನೇ ನಾನು ನಿಮಗೆ ನಾವು ಹೇಳೋದೇನೆಂದರೆ ನೀವೆಲ್ಲರೂ ಯಹೋದಿಯರಾಗಬೇಕು ನಾವು ಕೂಡ ಅನ್ಯ ಧರ್ಮರಿಂದ ನಾವು ಬದಲಾವಣೆ ಆಗಬೇಕು ಅಂತ ಎಣಿಸ್ಕೊಂಡು ನೀವು ಕೂಡ ಸುನ್ನತಿ ಮಾಡಿಕೊಳ್ಬೇಕು ತೋರವನ್ನು ಅನುಕರಣೆ ಮಾಡಬೇಕು ಎಂಬ ನಿಟ್ಟನ್ನು ಅವರು ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಇದು ಯಾವುದರಲ್ಲೂ ನಂಬೇಡಿ ನಾನು ಅನುಭವಿಸದಂಥ ಕ್ರಿಸ್ತನನ್ನು ನಿಮಗೆ ಕೊಟ್ಟಿದ್ದೇನೆ ಆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ಆ ಕ್ರಿಸ್ತನು ಕೊಡುವಂಥ ರಕ್ಷಣೆಯನ್ನು ನೀವು ಅನುಭವಿಸಬೇಕು ಅಂತಲೇ ನಾನು ನಿಮಗೆ ಈ ಪತ್ರವನ್ನು ಬರಿತಾ ಇದ್ದೀನಿ ಆದ್ದರಿಂದ ಈ ಸುಳ್ಳು ಪ್ರವಾದಿಗಳಿಗೆ ನೀವು ಕಿವಿಗೊಡದೆ ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ನಡೆದಿದ್ದೆ ಆದರೆ ನೀವು ರಕ್ಷಣೆ ಹೊಂದುತ್ತೀರಿ ಎಂಬುದನ್ನು ಪೌಲನು ಎರಡನೆಯ ವಾಚನದಲ್ಲಿ ತಿಳಿಪಡಿಸ್ತಾನೆ ಮೂರನೆಯ ವಾಚನದಲ್ಲಿ ಶುಭ ಸಂದೇಶದಲ್ಲಿ ನಾವು ಏನು ನೋಡ್ತೀವಿ ಅಂದರೆ 70 ಮಂದಿಯನ್ನು ಆಯ್ದುಕೊಂಡ ಕ್ರಿಸ್ತ ಅವರನ್ನು ಧರ್ಮ ಪ್ರಚಾರಕ್ಕೆಂದು ಕಳಿಸುವಂಥ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ ಯಾಕೆ 70 ಮಂದಿ ಮೋಶೆ ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡದಲ್ಲಿ ನಾವು ನೋಡ್ತೇವೆ ಮೋಶೆ 70 ಮಂದಿಯನ್ನು ಆರಿಸಿಕೊಂಡ
ಆ 70 ಮಂದಿಯ ಮೂಲಕ ಸವಿಸ್ತಾರವಾದಂತ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಲು ಅವನು ಪ್ರಯತ್ನಪಟ್ಟ ಮತ್ತೆ ನಾವು ಹೊಸ ಒಡಂಬಡಿಕೆಗೆ ಬರುವಾಗ 70 ಮಂದಿಯನ್ನು ಕ್ರಿಸ್ತ ಆರಿಸಿಕೊಳ್ತಾನೆ 12 ಜನರು ಶಿಷ್ಯರೊಂದಿಗೆ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಅರಿತುಕೊಂಡ ಕ್ರಿಸ್ತ ಅವರನ್ನು ಆರಿಸಿಕೊಳ್ತಾನೆ ಅವರನ್ನು ಆರಿಸಿಕೊಂಡು ಇಂದು ಧರ್ಮ ಪ್ರಚಾರ ಕೆಲಸಕ್ಕೆ ಅಂತ ಅವರನ್ನು ಕಳಿಸುತ್ತಾರೆ ಧರ್ಮ ಪ್ರಚಾರ ಕೆಲಸ ಅವರು ನಡೆಯುವಂತ ಒಂದು ಶುಭ ಸಂದೇಶವಾಗಬೇಕು ಎಂಬ ನಿಟ್ಟು ಕ್ರಿಸ್ತನಲ್ಲಿ ಇತ್ತು ಆ ನಿಟ್ಟಿನಲ್ಲಿ ಅವರು ಹೋಗುವಾಗ ಏನೆಲ್ಲ ಮಾಡಬೇಕು ಎಂಬ ಸೂಚನೆಗಳನ್ನು ಇಂದಿನ ಶುಭ ಸಂದೇಶ ನಮಗೆ ಕಲ್ಪಿಸಿ ಕೊಡುತ್ತದೆ ಮೊದಲನೆಯ ಸೂಚನೆ ಬೆಳೆಯ ಯಜಮಾನನಲ್ಲಿ ಬೆಳೆಗಾರರನ್ನು ಕಳಿಸಿ ಎಂದು ಪ್ರಾರ್ಥಿಸಿ ಕೇಳಿ ದೇವರತ್ರ ಕೇಳಿ ಯಾಕೆಂದ್ರೆ ನಾವು ದೇವರ ಕೆಲಸವನ್ನು ಮಾಡಲು ಕರೆಯಲ್ಪಟ್ಟಿದ್ದೇವೆ ಆ ದೇವರ ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಅನುಗ್ರಹ ಎಲ್ಲಿಂದ ಬರಬೇಕು ದೇವರಿಂದ ಬರಬೇಕು ದೇವರು ಕಳಿಸಿದ್ರೆ ಮಾತ್ರ ಆತನ ಆ ತೋಟದಲ್ಲಿ ಕೆಲಸ ಮಾಡಲು ಜನರು ಸಿಗಲು ಸಾಧ್ಯ ಅದರಿಂದ ಪ್ರಾರ್ಥನೆ ಅತ್ಯ ಅಗತ್ಯ ನಮ್ಮ ಈ ಧರ್ಮ ಪ್ರಚಾರ ಕೆಲಸ ಕಾರ್ಯದಲ್ಲಿ ನಾವು ಕೌಟುಂಬಿಕ ಜೀವನದಲ್ಲಿ ನಾವು ನಮ್ಮದೇ ಆದಂತ ನಮ್ಮ ಕುಟುಂಬಕ್ಕೆ ಪ್ರಚಾರ ಮಾಡಬೇಕು ಆ ಪ್ರಚಾರ ಮಾಡಕ್ಕೆ ಎಲ್ಲರೂ ಅದನ್ನ ಕೇಳಲಿಕ್ಕೆ ನಮಗೆ ದೇವರ ಅನುಗ್ರಹ ಬೇಕು ದೇವರ ಆಶೀರ್ವಾದ ಬೇಕು ದೇವರ ಕೃಪೆ ಬೇಕು ಅದನ್ನೆಲ್ಲ ನಾವು ಪಡೆಕೊಂಡಾಗ ಮಾತ್ರ ಕ್ರಿಸ್ತ ನಮ್ಮಲ್ಲಿ ನಮ್ಮ ಮೂಲಕ ಕೆಲಸ ಮಾಡಲು ಸಾಧ್ಯ ಎಂಬುದನ್ನು ಮೊದಲನೆಯ ಕಟ್ಟಪಣೆ ಎರಡನೆಯ ಕಟ್ಟಣಪಣೆ ಏನಂದ್ರೆ ನೀವು ಹೋಗುವಾಗ ಏನು ತಗೊಂಡು ಹೋಗಬೇಡಿ ಯಾಕೆ ದೇವರು ನಿಮ್ಮೊಂದಿಗೆ ಇದ್ದಾರೆ ದೇವರು ನಿಮ್ಮೊಂದಿಗೆ ಪಯಣಿಸುತ್ತಾರೆ ದೇವರು ನಿಮಗೆ ಎಲ್ಲವನ್ನೂ ಕೊಡ್ತಾರೆ ಅದರಿಂದ ನೀವೇನು ತಕೊಂಡು ಹೋಗೋದು ಬೇಡ ನೀವು ತಕೊಂಡು ಹೋಗಬೇಕಾಗಿರೋದೆಲ್ಲ ಶುಭ ಸಂದೇಶವನ್ನು ತಕೊಂಡು ಹೋಗಬೇಕು ದೇವರ ವಾಕ್ಯವನ್ನು ತಕೊಂಡು ಹೋಗಬೇಕು ದೇವರ ವಾಕ್ಯ ನೀವಾಗಿ ಮಾರ್ಪಾಡಾಗಬೇಕು ಅದನ್ನು ತಕೊಂಡು ಹೋಗಿ ನೀವು ಬೇರೆಲ್ಲ ತಕೊಂಡು ಹೋಗುವಾಗ ನಿಮ್ಮ ಮನಸ್ಸೆಲ್ಲ ನೀವು ತಕೊಂಡು ಹೋಗಿದ್ದ ಕಡೆ ಇರುತ್ತೆ ಯಾರು ಕಳ್ತನ ಮಾಡ್ತಾರೆ ಯಾರು ದೋಚಿಕೊಂಡು ಹೋಗ್ತಾರೆ ಅದರಿಂದ ಈ ಚಿಂತೆ ಕಂತೆಗಳನ್ನೆಲ್ಲ ಬದಿಗೊತ್ಬಿಟ್ಟು ಕ್ರಿಸ್ತ ಕೊಟ್ಟಂತ ಶುಭ ಸಂದೇಶವನ್ನು ಮಾತ್ರ ನೀವು ತೆಗೆದುಕೊಂಡು ಹೋಗಬೇಕಾಗಿ ಎರಡನೆಯ ಕಟ್ಟಪ್ಪಣೆ ಆಗಿದೆ ಮೂರನೆಯ ಕಟ್ಟಪ್ಪಣೆ ದಾರಿಯಲ್ಲಿ ಯಾರು ನೋಡಿದ್ರು ಅವರಿಗೆ ನಮಸ್ಕಾರ ಹೇಳ್ಕೊಂಡು ಕಾಲಹರಣ ಮಾಡಬೇಡಿ ನೀವೆಲ್ಲಿ ಹೋಗ್ಬೇಕು ಅಂತಿದ್ದೀರೋ ಆ ಮನೆಗೆ ಹೋಗಿ ದಾರಿಯಲ್ಲಿ ಇರೋರನ್ನೆಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಹೋದ್ರೆ ನಿಮಗೆ ಶುಭ ಸಂದೇಶ ಸಾರಲು ಸಮಯ ಇರೋದಿಲ್ಲ ಆದ್ದರಿಂದ ನೀವು ಯಾರನ್ನು ಕೂಡ ವಂದಿಸಬೇಡಿ ಒಂದೋಪಚಾರ ತಗೊಳ್ಬೇಡಿ ನಾಲ್ಕನೇದು ನಿಮ್ಮನ್ನು ಕೆಲವರು ಹಿಂಬಾಲಿಸ್ತಾರೆ ಕೆಲವರು ನಿಮ್ಮನ್ನು ಹಿಂಬಾಲಿಸುವುದಿಲ್ಲ ಕೆಲವರು ನಿಮ್ಮನ್ನು ಸ್ವೀಕರಿಸ್ತಾರೆ ಇನ್ನು ಕೆಲವರು ನಿಮ್ಮನ್ನು ಧಿಕ್ಕರಿಸ್ತಾರೆ ಆದರೆ ಎದೆ ಗುಂದಬೇಡಿ ಭಯ ಪಡಬೇಡಿ ನಾನು ನಿಮ್ಮೊಂದಿಗಿದ್ದೇನೆ ನನಗೆ ಇದೆಲ್ಲ ಆಗಿದೆ ಕೆಲವರು ನನ್ನನ್ನು ಸ್ವೀಕರಿಸಿದ್ರು ಕೆಲವರು ನನ್ನ ಬೇಡ ಅಂತ ಹೇಳಿದರು ಕೆಲವರು ನನ್ನ ಆಜ್ಞೆಗಳನ್ನು ಪಾಲಿಸಿದ್ರು ಕೆಲವರು ನನ್ನನ್ನು ಶಿಲುಬೆಗೇರಿಸಿದ್ರು ಇದೇ ಗತಿ ನಿಮಗೂ ಕೂಡ ಬರುತ್ತೆ ಆದ್ದರಿಂದ ಯಾರು ನಿಮ್ಮನ್ನು ಸ್ವೀಕರಿಸ್ತಾರೋ ಅವರಿಗೆ ಶಾಂತಿ ಸಮಾಧಾನವನ್ನು ದಯಪಾಲಿಸಿರಿ ಅವರಿಗೆ ಶುಭ ಸಂದೇಶವನ್ನು ಸಾರಿರಿ ಆ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ನರಳ್ತಾ ಇದ್ದರೆ ಅವರನ್ನೆಲ್ಲ ಗುಣಪಡಿಸುವಂಥ ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದನ್ನೆಲ್ಲ ಮಾಡಿ ನೀವು ಹಿಂತಿರುಗಿರಿ ನಿಮ್ಮನ್ನು ಸ್ವೀಕರಿಸದೇ ಇದ್ದರೆ ಏನು ಮಾಡಿ ನಿಮ್ಮ ಕಾಲಿಗೆ ಅಂಟಿಕೊಂಡಿದ್ದ ಧೂಳನ್ನು ಚದಿಸ್ಬಿಡಿ ಅವರು ಶಾಪಕ್ಕೆ ಗುರಿಯಾಗ್ತಾರೆ ಎಂಬ ಕಟ್ಟಪ್ಪಣೆ ಐದನೇದಾಗಿ ನೀವು ಹೋದಾಗ ಏನು ಹೇಳಬೇಕು ಶುಭ ಸಂದೇಶವನ್ನು ಸಾರಿರಿ ರಕ್ಷಣೆ ಹತ್ತಿರದಿಲ್ಲದೆ ಎಂಬುದನ್ನು ಸಾರಿರಿ ರಕ್ಷಣೆ ನಮಗೆ ಹತ್ತಿರವಾಗಿದೆ ಅದಕ್ಕಾಗಿ ನಾವು ಶುಭ ಸಂದೇಶವನ್ನು ನಂಬಬೇಕು ನಮ್ಮ ಪಾಪಗಳಿಗೆ ಪರಿಹಾರ ಮಾಡಿಕೊಳ್ಬೇಕು ದೇವರಿಗೆ ಅಭಿಮುಖರಾಗಬೇಕು ಪಾಪಕ್ಕೆ ನಾವು ವಿಮುಖರಾಗಬೇಕು ಇದೇ ನೀವು ಸಾರುವಂಥ ಸಂದೇಶ ಈ ಸಂದೇಶವನ್ನು ನೀವು ಸಾರಿರಿ ಕ್ರಿಸ್ತನೆಡೆಗೆ ಜನರನ್ನು ಆಕರ್ಷಿಸಿರಿ ಯಾಕೆಂದರೆ ಕ್ರಿಸ್ತ ಬೆಳಕಾಗಿ ಸದಾ ನಮ್ಮೊಂದಿಗಿದ್ದಾನೆ ಆ ಕ್ರಿಸ್ತನನ್ನು ವಿಶ್ವಾಸಿಸಿದವರು ರಕ್ಷಣೆಯನ್ನು ಹೊಂದುತ್ತಾರೆ ಆ ಕ್ರಿಸ್ತನನ್ನು ವಿಶ್ವಾಸದೇ ಇರೋರು ಅಧಪತನಕ್ಕೆ ಹಾಳಾಗ್ತಾರೆ ಆದ್ದರಿಂದ ಇದನ್ನೆಲ್ಲ ಮಾಡಿ ಮೊದಲನೇ ಹೊತ್ತನ್ನು ಶುಭ ಸಂದೇಶ ಸಾರುವುದಕ್ಕಾಗಿ ಉಪಯೋಗಿಸಿರಿ ಉಪಯೋಗಿಸುವಾಗ ಆ ಶುಭ ಸಂದೇಶ ಸಾರಲ್ಪಡುತ್ತದೆ ಆ ಶುಭ ಸಂದೇಶ ಸಾರಲ್ಪಡುವಾಗ ಎಲ್ಲರೂ ಕೂಡ ಕ್ರಿಸ್ತನನ್ನು ನಂಬುವಂತಾರಾಗ್ತಾರೆ ಯೇಸು ಸ್ವಾಮಿ ತಮ್ಮ 70 ಮಂದಿ ಶಿಷ್ಯರನ್ನು ಕಳಿಸುವಾಗ ಕೊಟ್ಟಂಥ ಆದೇಶಗಳು ಕಟ್ಟಪ್ಪಣೆಗಳು ಇವು ಆದ್ದರಿಂದ ನಾವು ಮಾಡಬೇಕಾಗಿರೋದಲ್ಲ ಏನು ಯೇಸು ಸ್ವಾಮಿ ಬಂದರು ಶಿಷ್ಯರಿದ್ದರು
ತದನಂತರ 70 ಮಂದಿ ಶಿಷ್ಯರನ್ನು ಆರಿಸಿಕೊಂಡು ಕಳಿಸಿದರು. ಇಂದು ಕ್ರಿಸ್ತ ನಿನ್ನನ್ನು ಮತ್ತು ನನ್ನನ್ನು ಕೂಡ ಅದೇ ಒಂದು ಜವಾಬ್ದಾರಿಗಾಗಿ ಕಳಿಸಿದ್ದಾರೆ. ನಾವೆಲ್ಲರೂ ಶುಭ ಸಂದೇಶವನ್ನು ಸಾರಲು ಕರೆಯಲ್ಪಟ್ಟಿದ್ದೇವೆ. ಶುಭ ಸಂದೇಶ ಸಾರೋದಂದ್ರೆ ಬೈಬಲ್ ಹಿಡ್ಕೊಂಡು ಸಂತೆ ಬೀದಿಗಳಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡಿಬಿಟ್ರೆ ಅದಲ್ಲ. ನನ್ನ ಜೀವನ ಒಂದು ಶುಭ ಸಂದೇಶವಾಗಬೇಕು. ನನ್ನನ್ನು ನೋಡುವಂತ ಜನರು ಕ್ರಿಸ್ತನ ಶುಭ ಸಂದೇಶವನ್ನು ನನ್ನಲ್ಲಿ ಕಾಣಬೇಕು. ಕ್ರಿಸ್ತ ಕೊಟ್ಟಂತ ಆದೇಶಗಳನ್ನು ನಾನು ನನ್ನ ಪಾಲನೆ ಜೀವನದಲ್ಲಿ ಪಾಲನೆ ಮಾಡಬೇಕು. ಪ್ರೀತಿಸು, ಕ್ಷಮಿಸು, ದಯೆ ತೋರಿಸು, ಕರುಣೆ ತೋರಿಸು, ಇದೆಲ್ಲ ನನ್ನ ಜೀವನದ ನಾಡಿಯಾಗಬೇಕು. ಅದರ ಮುಖಾಂತರ ನಾನು ಕ್ರಿಸ್ತನನ್ನು ಕಾಯ ವಾಚ ಮನಸ್ಸ ನಾನು ಇತರರಿಗೆ ಸಾರುವಂತವನಾಗಬೇಕು. ಅದೇ ನನಗೆ ಕೊಟ್ಟಂತ ಮಹತ್ತರವಾದಂತ ಒಂದು ಜವಾಬ್ದಾರಿ. ಎರಡನೇದಾಗಿ, ನಮ್ಮ ಈ ಜೀವನದ ಮುಖಾಂತರ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಿ ಕ್ರಿಸ್ತನಿಗೆ ನಾವು ಕ್ರಿಸ್ತನನ್ನು ನಾವು ಪ್ರಚಾರ ಮಾಡದೇ ಇರೋದು ಒಳ್ಳೆಯದು. ನಾವು ಕೆಟ್ಟ ಕೆಲಸದಲ್ಲಿ ತೊಡಗಿದ್ದೇವೆ, ಕಳ್ಳತನ ಇದೆ, ಮೋಸ ಇದೆ, ದರೋಡೆ ಇದೆ, ನಾನು ಅದೆಲ್ಲ ಮಾಡಿಬಿಟ್ಟು ಭಾನುವಾರ ಮಾತ್ರ ನಾನು ಬಲಿಪೂಜೆಗೆ ಹೋಗ್ಬಿಟ್ಟು ನಾನು ಒಳ್ಳೆ ಕ್ರೈಸ್ತವಳು ಅಂತ ಹೇಳಿದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಕೌಂಟರ್ ವಿಟ್ನೆಸ್ ಆಗಿಬಿಡ್ತೀವಿ ನಾವು. ಆದ್ದರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕ್ರಿಸ್ತನ ಶುಭ ಸಂದೇಶದ ಮೌಲ್ಯಗಳ ಮೇಲೆ ಆಧಾರಿತವಾಗಿರಬೇಕು. ಆ ಆಧಾರದ ಮೇಲೆ ನಾನು ನನ್ನ ಕ್ರೈಸ್ತಿಯ ಜೀವನವನ್ನು ನಡೆಸುವಾಗ ಖಂಡಿತ ನನ್ನಿಂದ ಹೊರಹೊಮ್ಮುವುದೆಲ್ಲ ಕ್ರಿಸ್ತನ ಮೌಲ್ಯದ ಕಿರಣಗಳು. ಅದನ್ನೇ ನಾನು ಮಾಡಲಿಕ್ಕೆ ಕರೆಯಲ್ಪಟ್ಟಿದ್ದೇನೆ. ನಾವು ಕೆಲವರು ಸುಮಾರು ಜನ ಭಾನುವಾರ ಮಾತ್ರ ಕಥೋಲಿಕ ಕ್ರೈಸ್ತರಾಗಿರ್ತೇವೆ, ಬೇರೆ ದಿನಗಳಲ್ಲಿ ನಮ್ಮ ಜೀವನ ಹೇಳೋದೇ ಬೇಡ. ಅಧ್ವಾನದ ಒಂದು ಜೀವನ, ಅಂಥ ಜೀವನವನ್ನು ನಾವು ನಡೆಸಬಾರ್ದು. ಕೊನೆಯದಾಗಿ, ನಾನು ಈ ಶುಭ ಸಂದೇಶ ಸಾರುವಂಥ ಕಾರ್ಯವನ್ನು ನನ್ನ ಕುಟುಂಬದಲ್ಲಿ ಪ್ರಾರಂಭಿಸಬೇಕು. ನನ್ನ ಕುಟುಂಬದಿಂದ ಅದು ನನ್ನ ನೆರೆಹೊರೆಯವರಿಗೆ ಹೋಗಬೇಕು, ಆ ನೆರೆಹೊರೆಯವರಿಂದ ಅದು ಸಮಾಜಕ್ಕೆ ಬರಬೇಕು, ಸಮಾಜದಿಂದ ಅದು ಎಲ್ಲೆಡೆ ಪಸರಿಸಬೇಕು. ಆದ್ದರಿಂದ ಇವತ್ತಿನಿಂದ ನಾವು ಯೇಸುಸ್ವಾಮಿ ಕೊಡುವಂಥ ಆದೇಶವನ್ನು ನಾವು ಮನಗಂಡು ನಮ್ಮ ಕುಟುಂಬಗಳಲ್ಲಿ ಈ ಸುವಾರ್ತೆಯನ್ನು ಸಾರೋಣ. ಆ ಸುವಾರ್ತೆಯ ಮೌಲ್ಯಗಳು ನಮ್ಮ ಕುಟುಂಬದಲ್ಲಿ ಪಸರಿಸಲಿ. ಅದರ ಮುಖಾಂತರ ಇನ್ನೂ ಹೆಚ್ಚು ಜನರು, ನೆರೆಯವರೇವರು, ಸಮಾಜದಲ್ಲಿರೋರು ನಮ್ಮ ಈ ನಡತೆಯನ್ನು, ನಮ್ಮ ಈ ಜೀವನವನ್ನು ನೋಡುತ್ತಾ ಕ್ರಿಸ್ತನ ಎಡೆಗೆ ಆಕರ್ಷಿತರಾಗಲಿ. ಈ ನಿಟ್ಟಿನಲ್ಲಿ ಸಂತ ತೋಮಸರು ಮಾಡಿದಂಥ ಅದೇ ಧರ್ಮ ಪ್ರಚಾರದ ಕೆಲಸವನ್ನು ನಾವು ಕೂಡ ಮಾಡೋಣ. ಅವರ ಮಧ್ಯಸ್ಥಿಕೆಯನ್ನು ಬೇಡೋಣ. ಅವರ ಮುಖಾಂತರ ನನ್ನ ಪ್ರಭುವೇ ನನ್ನ ದೇವರೇ ಎಂದು ನಮ್ಮ ವಿಶ್ವಾಸವನ್ನು ನಿವೇದಿಸುತ್ತಾ ಕ್ರಿಸ್ತನಿಗೆ ಸಾಕ್ಷಿಗಳಾಗೋಣ. ಆಮೇನ್.